ಶಕ್ತಿಗಳನ್ನು ಒತ್ತಟ್ಟಿಗಿಟ್ಟು ಮನುಷ್ಯ ಸ್ವಭಾವವನ್ನೇ ಒಟ್ಟಿನ ಮೇಲೆ ಪರಿಶೀಲಿಸಿದವೆಂದರೆ, ತಂದೆ ತಾಯ್ತನವು ಬಾಳಿನಲ್ಲಿ ಲಭ್ಯವಾಗಬಹುದಾದ ಎಲ್ಲ ಸೌಖ್ಯಗಳಲ್ಲಿ ಅತಿ ಹೆಚ್ಚಿನ ಹಾಗೂ ಸ್ಥಿರವಾದ ಮನಸ್ಸೌಖ್ಯವನ್ನು ಒದಗಿಸಬಲ್ಲದ್ದೆಂದು ಅರ್ಥವಾಗುವುದು. ಈ ಮಾತು ನಿಸ್ಸಂದೇಹವಾಗಿಯೂ ಗಂಡಸರಿಗಿಂತ ಹೆಂಗಸರಿಗೆ ಹೆಚ್ಚಾಗಿ ಹೊಂದುವುದು ನಿಜ. ಆದಾಗ್ಯೂ ಗಂಡಸರಿಗೆ ಕೂಡ ಈಚಿನವರು ಅಂದುಕೊಂಡಿರುವುದಕ್ಕಿಂತಲೂ ಹೆಚ್ಚಾಗಿಯೇ ಹೊಂದುತ್ತದೆ. ಹಿಂದಿನ ಯುಗಗಳ ಸಾಹಿತ್ಯದಲ್ಲೆಲ್ಲ ಈ ಮಾತು ಸ್ವತಃ ಸಿದ್ಧವಾಗಿ ಕಂಡಿದೆ. ಹೆಕ್ಯೂಬಳು ಗಂಡ ಪ್ರಿಯಾಮನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಕ್ಕಳನ್ನೇ ಪ್ರೀತಿಸುತ್ತಿದ್ದಳು. ಮೆಕ್ಡಫ್ ಹೆಂಡತಿಯನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನೇ ಪ್ರೀತಿಸುತ್ತಿದ್ದ. ಬೈಬಲಿನ ಹಳೆಯ ಒಡಂಬಡಿಕೆಯಲ್ಲಿ ಬರುವ ಗಂಡಸರು ಹೆಂಗಸರು ತಮ್ಮ ಸಂತಾನ ಬೆಳೆಯಬೇಕೆಂಬ ಭಾವಾವೇಶವನ್ನು ಮೆರೆಯಿಸಿದ್ದಾರೆ. ಚೀನಾ ಜಪಾನ್ ದೇಶಗಳಲ್ಲಂತೂ ಈ ಭಾವನೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಈ ಭಾವನೆ ಬರುವುದು ಪಿತೃಗಳ ಮೇಲಿನ ಶ್ರದ್ಧೆಯಿಂದ ಎಂದು ಹೇಳುವುದುಂಟು. ನಿಜವಾಗಿ ನೋಡಿದರೆ ತಮ್ಮ ಕುಟುಂಬ ಶಾಶ್ವತವಾಗಿ ಬಾಳಬೇಕೆಂದು ಜನಕ್ಕಿರುವ ಒಂದು ಆಶಯದ ಪ್ರತೀಕವೇ ಪಿತೃದೇವತಾ ಪೂಜನವೆಂದು ನನಗನಿಸುತ್ತದೆ. ಈಗ ಒಂದು ಕ್ಷಣದ ಹಿಂದೆ ನಾವು ಉದಾಹರಿಸಿದ್ದ ಉದ್ಯೋಗಸ್ಥ ಹೆಂಗಸರ ವಿಷಯವನ್ನೇ ತೆಗೆದುಕೊಳ್ಳೋಣ. ಮಕ್ಕಳ ಮೇಲಿನ ಆಸೆ ಪ್ರಬಲವಾಗಿರದಿದ್ದರೆ ತಮ್ಮ ಉದ್ಯೋಗವನ್ನೇ ಬಿಡುವಷ್ಟು ಭಾರೀ ತ್ಯಾಗವನ್ನು ಅವರು ಮಾಡುತ್ತಿದ್ದರೆ, ನನ್ನ ಸ್ವಂತ ಅನುಭವ ಹೇಳುವುದಾದರೆ, ತಂದೆತನದಿಂದ ಬಂದ ಆನಂದಕ್ಕಿಂತ ಹೆಚ್ಚಿನ ಆನಂದವು ನನ್ನ ಜೀವನದಲ್ಲೇ ಇಲ್ಲ. ಕೆಲವು ಪರಿಸ್ಥಿತಿಯ ವಶದಿಂದ ಗಂಡಸರಾಗಲಿ ಹೆಂಗಸರಾಗಲಿ ತಂದೆ ತಾಯಿತನದ ಸೌಖ್ಯವಿಲ್ಲದೆ ಉಳಿಯಬೇಕಾಗಿ ಬಂದರೆ ಒಂದು ಅಂತರಂಗದ ಆಕಾಂಕ್ಷೆ ಅವರಿಗೆ ಪೂರೈಸದೆ ಉಳಿದು ಹೋಗುವುದು. ಅದರಿಂದ ಅವರಲ್ಲಿ ಒಂದು ಅತೃಪ್ತಿ ಉದಾಸೀನತೆ ಹುಟ್ಟುವುದು. ಲೋಕದಲ್ಲಿ ಸುಖದಿಂದ ಇರಬೇಕಾದರೆ ಅದರಲ್ಲೂ ಪ್ರಾಯ ಕಳೆದು ಹೋದ ಮೇಲೆ ತಾನು ಒಬ್ಬಂಟಿಗ ವ್ಯಕ್ತಿ, ತನ್ನ ಕತೆ ಇನ್ನೇನು ಮುಗಿದು ಹೋಗುವುದು ಎಂಬ ಭಾವನೆ ಇರಬಾರದು. ಪ್ರಪ್ರಥಮ ಜೀವಾಣುವಿನಿಂದ ಹಿಡಿದು ದೂರದ ಅಜ್ಞಾತ ಭವಿಷ್ಯದತ್ತ ಹರಿಯುತ್ತಿರುವ ಜೀವ ಸಂತಾನ ವಾಹಿನಿಯಲ್ಲಿ ಸೇರಿದವನು ತಾನು ಎಂಬ ಭಾವನೆ ಇರಬೇಕು. ಇದು ಬೇರೆಯಾಗಿ ಪ್ರತಿಪಾದಿಸಿದರೆ ಸಂಸ್ಕೃತಿಯ ಬಲದಿಂದಲೂ ಲೋಕ ವಿಮರ್ಶಕ ದೃಷ್ಟಿಯಿಂದಲೂ ನಿರೂಪಿಸಿದ ಒಂದು ತತ್ವವೆನಿಸಿತು. ಆದರೆ ಸಮ್ಮುಗ್ಧವಾದ ಒಂದು ಅಂತಃಸ್ಫೂರ್ತಿಯ ರೂಪದಲ್ಲಿ ಈ ಭಾವ ಮಾನವ ಸ್ವಭಾವದಲ್ಲಿಯೇ ಆದಿಕಾಲದಿಂದಲೂ ಹುದುಗಿದೆ. ಒಂದು ಮಹತ್ಕಾರ್ಯವನ್ನು ಸಾಧಿಸಿ ತನ್ನ ಹೆಸರನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಬಲ್ಲವನಿಗೆ ಕೆಲಸದಿಂದ ಈ ಆಕಾಂಕ್ಷೆ ಪೂರೈಸುತ್ತದೆ. ಅಂತಹ ಅಸಾಮಾನ್ಯ ಕ್ರಿಯಾಸಿದ್ಧಿ ಇಲ್ಲದ ಸಾಮಾನ್ಯ ಜನಕ್ಕೆ ಸಂತಾನದಿಂದಲೇ ಚಿರಜೀವಿತ್ವ ಸಿಕ್ಕಬೇಕು. ಯಾರು ತಮ್ಮ ಸಂತಾನಾಕಾಂಕ್ಷೆಯನ್ನು ಕ್ಷಯಿಸುವುದಕ್ಕೆ ಬಿಟ್ಟಿರುವರೋ ಅವರು ಜೀವವಾಹಿನಿಯಿಂದ ಹೊರಕ್ಕೆ ಬಂದವರು. ಆ ಮೂಲಕ ಅವರ ಜೀವನ ಶುಷ್ಕವಾಗಿ ನಿರ್ನಾಮವಾದೀತು. ಅಂತಹವರ ಕತೆ ಸಾವಿನಲ್ಲಿ ಮುಗಿದು ಹೋಗುತ್ತದೆ. ತಮ್ಮ ಅನಂತರದ ಪ್ರಪಂಚದ ಗೊಡವೆ ಅವರಿಗೆ ಬೇಕೇ ಇಲ್ಲ. ಅದರಿಂದಾಗಿ ತಾವು ಮಾಡುವುದೆಲ್ಲ ತಮಗೆ ಅಲ್ಪ ಅಮುಖ್ಯ ಅರಿಸುತ್ತದೆ. ಮಕ್ಕಳು ಮೊಮ್ಮಕ್ಕಳನ್ನು ಪಡೆದು ಪ್ರೀತಿಸುವವರಿಗೆ ಭವಿಷ್ಯ ಮುಖ್ಯವೆನಿಸುತ್ತದೆ. ಧಾರ್ಮಿಕ ದೃಷ್ಟಿಯಿಂದಾಗಲಿ ಊಹಾಪೋಹದಿಂದಾಗಲಿ ಅಲ್ಲದೆ ಸ್ವಾಭಾವಿಕವಾಗಿಯೂ ಸ್ವತಃ ಪ್ರೇರಣೆಯಿಂದಲೂ ಮುಖ್ಯವೆನಿಸುತ್ತದೆ. ಈ ರೀತಿ ಒಬ್ಬನ ಆಸಕ್ತಿ ವೈಯಕ್ತಿಕ ಜೀವನದಿಂದ ಆಚಿನವರೆಗೆ ಹಬ್ಬುವುದಾದರೆ ಅದನ್ನು ಆತ ಮತ್ತಷ್ಟು ಹೆಚ್ಚಾಗಿ ಹಬ್ಬಿಸಬಲ್ಲವಂತವನಾದಾನು. ತನ್ನ ಪೀಳಿಗೆಯವರೇ ಭವ್ಯ ಪ್ರಪಂಚಕ್ಕೆ ವಾರಸುದಾರರಾಗುವರು. ಅಷ್ಟರೊಳಗೆ
ಎಷ್ಟು ತಲೆಮಾರುಗಳು ಬೇಕಾದರೂ ಕಳೆಯಲಿ, ಚಿಂತೆ ಇಲ್ಲ ಎಂಬ ಯೋಚನೆಯಲ್ಲಿ ಅಬ್ರಹಾಮನು ಸಂತಸಗೊಂಡಂತೆ ಅವನೂ ಸಂತಸಗೊಳ್ಳುವನು. ಈ ಭಾವನೆಗಳಿಂದಾಗಿ ಬಾಳು ನಿಷ್ಫಲವೆಂಬ ನಿರ್ವೇದ ಅವನಿಗೆ ಉಂಟಾಗುವುದಿಲ್ಲ. ಈ ಭಾವನೆಗಳಿಲ್ಲದವರಿಗಾದರೂ ನಿರ್ವೇದ ತಪ್ಪಿದ್ದೇ ಅಲ್ಲ. ಗಂಡ ಹೆಂಡಿರ ಪರಸ್ಪರ ಪ್ರೀತಿಗಿಂತ ಬೇರೆಯಾದ ವಿಶೇಷ ಪ್ರೀತಿಯೊಂದು ಇಬ್ಬರಿಗೂ ತಮ್ಮ ಮಕ್ಕಳ ಸಲುವಾಗಿ ಇರುತ್ತದೆಂಬುದು, ಮಿಕ್ಕ ಮಕ್ಕಳ ಮೇಲಿನ ಪ್ರೀತಿಗಿಂತ ಸ್ವಂತ ಮಕ್ಕಳ ಮೇಲಿನ ಪ್ರೀತಿ ಹೆಚ್ಚಾಗಿರುವುದೆಂಬುದು ಕುಟುಂಬ ತತ್ವದ ಮೂಲಾಧಾರ. ಕೆಲವು ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅಷ್ಟಾಗಿ ಪ್ರೀತಿ ಇರುವುದಿಲ್ಲ, ನಿಜ. ಕೆಲವು ಹೆಂಗಸರಾದರೂ ತಮ್ಮ ಸ್ವಂತ ಮಕ್ಕಳನ್ನು ಪ್ರೀತಿಸುವಷ್ಟೇ ಗಾಢವಾಗಿ ಹೆರರ ಮಕ್ಕಳನ್ನೂ ಪ್ರೀತಿ ಮಾಡಬಲ್ಲರು, ಅದೂ ನಿಜ. ಆದಾಗ್ಯೂ ಸ್ಥೂಲವಾಗಿ ನೋಡಿದಲ್ಲಿ ಹೆತ್ತವರಿಗೆ ತಮ್ಮ ಮಕ್ಕಳ ಮೇಲಿರುವ ಪ್ರೀತಿ ಎಂಬುದು ಒಂದು ವಿಲಕ್ಷಣವಾದ ಭಾವನೆ. ಅದು ಸಾಮಾನ್ಯ ಮಾನವ ತನ್ನ ಮಕ್ಕಳ ಬಗ್ಗೆ ಮಾತ್ರ ಅನುಭವಿಸುವಂಥದ್ದೇ ಹೊರತು ಬೇರಾರ ಬಗ್ಗೆಯೂ ಅನುಭವಿಸುವಂಥದ್ದಲ್ಲ ಎಂಬುದನ್ನು ತಪ್ಪಿಸುವಂತಿಲ್ಲ. ಈ ಪ್ರೀತಿ ರಸವು ಮನುಷ್ಯನ ಪೂರ್ವಜರಾಗಿದ್ದ ಪ್ರಾಣಿಗಳಿಂದ ನಮಗೆ ಪರಂಪರೆಯಾಗಿ ಬಂದಿದೆ. ಈ ವಿಚಾರದಲ್ಲಿ ಮನಃಶಾಸ್ತ್ರ ಪಂಡಿತ ಫ್ರಾಯ್ಡನ ದೃಷ್ಟಿ ಜೀವಶಾಸ್ತ್ರವನ್ನು ಸರಿಯಾಗಿ ಮಾನ್ಯ ಮಾಡಿಲ್ಲವೆಂದು ನನಗನಿಸುತ್ತದೆ. ಒಂದು ಹೆಣ್ಣು ಪ್ರಾಣಿ ತನ್ನ ಮರಿಗಳೊಡನೆ ಇರುವಾಗ ಅವುಗಳ ಬಗ್ಗೆ ನಡೆದುಕೊಳ್ಳುವ ಬಗೆಯೇ ವಿಚಿತ್ರ. ತಾನು ಕೂಡಿಕೊಳ್ಳುವ ಗಂಡು ಪ್ರಾಣಿಯ ಬಗ್ಗೆ ತೋರುವ ನಡವಳಿಕೆಗಿಂತ ಅದು ಅತಿ ಭಿನ್ನವಾದದ್ದೆಂದು ಯಾರಿಗಾದರೂ ಗೋಚರವಾಗುವ ವಿಷಯ. ವಿಶಿಷ್ಟವೂ ಸ್ವಾಭಾವಿಕವೂ ಆದ ಇಂಥದೇ ಭಾವನೆ ಮನುಷ್ಯರಲ್ಲಿಯೂ ಕಾಣುತ್ತದೆ. ಈ ವಿಶಿಷ್ಟವಾದ ಪ್ರೀತಿರಸ ಎಂಬುದು ಇಲ್ಲವೆಂದಾದರೆ ಕುಟುಂಬವೆಂಬ ಸಂಸ್ಥೆಗೆ ಯಾವ ಸಮರ್ಥನೆಯೂ ಇರುವುದಿಲ್ಲ. ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ತಂದೆ ತಾಯಿಗಳ ಅಗತ್ಯವಿರುವುದಿಲ್ಲ. ಅದಕ್ಕೆ ಬೇರೆ ಸಂಬಳದ ಆಳುಗಳನ್ನು ಇಡಬಹುದು. ವಸ್ತುಸ್ಥಿತಿಯಲ್ಲಾದರೂ ಹೆತ್ತವರಿಗೆ ಮಕ್ಕಳ ಮೇಲಿರುವ ವಿಶೇಷ ಪ್ರೀತಿಯು, ಆ ಪ್ರೀತಿಯು ಯಾವುದಾದರೂ ಕಾರಣದಿಂದ ಬತ್ತಿ ಹೋಗದಿದ್ದರೆ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಇಬ್ಬರಿಗೂ ಸಾರ್ಥಕವಾದುದು. ಬೇರೆ ಎಲ್ಲ ಬಗೆಯ ಪ್ರೀತಿಗಿಂತ ಮಾತಾಪಿತೃಗಳ ವಾತ್ಸಲ್ಯದಲ್ಲಿ ಹೆಚ್ಚು ನೆಚ್ಚಿಗೆ ಇಡಲು ಸಾಧ್ಯ. ಅದರಿಂದಲೇ ಮಕ್ಕಳಿಗೆ ಅದು ಅಷ್ಟು ಬೆಲೆಯಾದದ್ದು. ಸ್ನೇಹಿತರು ಗುಣವನ್ನು ಮೆಚ್ಚಬಹುದು, ಪ್ರಣಯಿಗಳು ರೂಪಲಾವಣ್ಯವನ್ನು ಮೆಚ್ಚಬಹುದು. ಗುಣದಲ್ಲಿ ವ್ಯತ್ಯಾಸವಾದರೆ ರೂಪಲಾವಣ್ಯ ಹೋಯಿತೆಂದರೆ ಸ್ನೇಹಿತರು ಪ್ರಣಯಿಗಳು ಮಾಯವಾಗುವರು. ಆದರೆ ಏನೇ ಆಪತ್ತು ಬರಲಿ, ಕಾಯಿಲೆ ಬರಲಿ, ಅಪಮಾನವೇ ಉಂಟಾಗಲಿ, ತಂದೆ ತಾಯಿಗಳ ಮೇಲೆ ಸಂಪೂರ್ಣ ಭರವಸೆ ಇಡಬಹುದು. ನಮ್ಮ ಯೋಗ್ಯತೆಯನ್ನು ಯಾರಾದರೂ ಮೆಚ್ಚಿದರೆ ನಮಗೆ ಸಂತೋಷವಾಗುವುದಷ್ಟೇ. ಅಂತಹ ಮೆಚ್ಚುಗೆ ಕ್ಷಣಿಕವೆಂದು ನಮ್ಮ ಒಳಗಿನ ವಿನಯ ಹೇಳಿಯೇ ಹೇಳುತ್ತದೆ. ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸುವುದು ತಮ್ಮ ಮಕ್ಕಳೆಂದು, ಇದು ಶಾಶ್ವತ ಸತ್ಯ. ಅದರಿಂದಲೇ ಅವರಿಂದ ನಮಗೆ ಸಿಗುವ ರಕ್ಷೆ ಬೇರೆ ಯಾರಿಂದಲೂ ಸಿಗದು. ಏಳಿಗೆಯ ಕಾಲದಲ್ಲಿ ಇದು ಮುಖ್ಯವೆನಿಸದೇ ಇರಬಹುದು. ಆದರೆ ನಮಗೆ ಅಪಜಯ ಉಂಟಾದಾಗ ತಂದೆ ತಾಯಿಗಳ ಪ್ರೀತಿಯಿಂದ ಸಿಕ್ಕುವ ಸಮಾಧಾನ, ಅಭಯಗಳು ಅನ್ಯಾದೃಶವಾದುವು.